ಇನ್ನು ರಾಜ್ಯ ಕಾಂಗ್ರೆಸ್ ಬಣರಾಜಕೀಯಕ್ಕೆ ಉಸ್ತುವಾರಿಯೇ ಸುಸ್ತಾಗಿಬಿಟ್ಟಿದ್ದಾರೆ ಕರ್ನಾಟಕ ಉಸ್ತುವಾರಿಯೇ ಬೇಡ ನನಗೆ ಅಂತಿದ್ದಾರೆ ಸುರ್ಜೇವಾಲ್ ಕೇವಲ 10 ತಿಂಗಳಿಗೆ ಕರ್ನಾಟಕ ಸಹವಾಸ ಸಾಕು ಅಂದ್ರು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲ ಕಾಂಗ್ರೆಸ್ನ ಬಣರಾಜಕೀಯದಿಂದಾಗಿ ಸುಸ್ತಾಗಿಬಿಟ್ಟಿದ್ದಾರೆ ಉಸ್ತುವಾರಿ ಅನಾರೋಗ್ಯದ ನೆಪವೊಡ್ಡಿ ಉಸ್ತುವಾರಿ ಬದಲಾವಣೆಗೆ ಕೋರಿಕೆ ಕರ್ನಾಟಕ ದೂರ ಪ್ರಯಾಣ ನನಗೆ ಕಷ್ಟ ಅಂತಿದ್ದಾರೆ ಸುರ್ಜೇವಾಲ ಹೀಗಾಗಿ ಪಂಜಾಬ್ ಅಥವಾ ಗುಜರಾತ್ನ ಉಸ್ತುವಾರಿ ಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ ಕೇವಲ 10 ತಿಂಗಳಿಗೆ ಕರ್ನಾಟಕದ ಸಹವಾಸ ರಾಜ್ಯ ಕಾಂಗ್ರೆಸ್ನ ಬಣರಾಜಕೀಯದಿಂದಾಗಿ ಸುಸ್ತಾಗಿದ್ದು ಇದು ಸಾಕು ಅಂತಿದ್ದಾರೆ ರಣದೀಪ್ ಸುರ್ಜೇವಾಲ ಪಂಜಾಬ್ ಅಥವಾ ಗುಜರಾತ್ ಉಸ್ತುವಾರಿ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ರಣದೀಪ್ ಜಾಗಕ್ಕೆ ಹಾಗಿದ್ರೆ ಯಾರು ಉಸ್ತುವಾರಿಯಾಗಿ ರಮೇಶ್ ಚೆನ್ನಿತಾಲ ನೇಮಕ ಆಗ್ತಾರ ಕೇರಳ ಕಾಂಗ್ರೆಸ್ನ ಮಾಜಿ ವಿಪಕ್ಷ ನಾಯಕರಾಗಿರುವಂತ ರಮೇಶ್ ಚೆನ್ನಿತಾಲ ವಿಪಕ್ಷ ಸ್ಥಾನದಿಂದ ಕೆಳಗಿಳಿಸಿ ಪಕ್ಷ ಸಂಘಟನೆಗೆ ಅವರನ್ನು ತೊಡಗಿಸಿದೆ ಕಾಂಗ್ರೆಸ್ ಹಾಗಾಗಿ ಸಿದ್ದು ಡಿಕೆಶಿ ಬಣ ಬಡಿದಾಟ ಹೈಕಮಾಂಡ್ಗೆ ಬೆಟ್ಟಂತ ಸುರ್ಜೇವಾಲ ಆಗಸ್ಟ್ ತಿಂಗಳಲ್ಲಿ ಕೆಪಿಸಿಸಿಗೆ ನೂತನ ಉಸ್ತುವಾರಿಯನ್ನು ನೇಮಕಗೊಳಿಸುವಂತ ಸಾಧ್ಯತೆ ಇದೆ ಜೊತೆಗೆ ಸುರ್ಜೇವಾಲ ಬದಲಾದರೆ ಪದಾಧಿಕಾರಿಗಳ ನೇಮಕ ಕೂಡ ವಿಳಂಬ ಆಗುತ್ತೆ ರಾಜ್ಯ ಕಾಂಗ್ರೆಸ್ ಬಣ ರಾಜಕೀಯ ಸುರ್ಜೇವಾಲರನ್ನ ಸುಸ್ತಾಗಿಸ್ಬಿಟ್ಟಿದೆ ಹಾಗಾಗಿ ಈಗ ಅನಾರೋಗ್ಯದ ನೆಪ ಒಡ್ಡಿ ಉಸ್ತುವಾರಿ ಬದಲಾವಣೆ ಮಾಡೋದಕ್ಕೆ ಕೋರ್ಕೊಂಡಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ಕೆಪಿಸಿಸಿಗೆ ನೂತನ ಉಸ್ತುವಾರಿ ನೇಮಕವಾಗುವ ಸಾಧ್ಯತೆ ಇದ್ದು ಕೇವಲ 10 ತಿಂಗಳಿಗೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಸಹವಾಸ ಸಾಕು ಅಂತಿದ್ದಾರೆ ರಣದೀಪ್ ಸುರ್ಜೇವಾಲ ಕರ್ನಾಟಕದ ದೂರ ಪ್ರಯಾಣ ಕಷ್ಟ ಅಂತಿದ್ದಾರೆ ಸುರ್ಜೇವಾಲ ಸಿದ್ದು ಡಿಕೆಶಿ ಬಣ ಬಿಕ್ಕಟ್ಟು ಶಮನಗೊಳಿಸೋದನ್ನ ಹೈಕಮಾಂಡ್ ಹೆಗಲಿಗೆ ವರ್ಗಾಯಿಸುತ್ತಿದ್ದಾರೆ ಅನಾರೋಗ್ಯದ ನೆಪವೊಡ್ಡಿ ಉಸ್ತುವಾರಿ ಬದಲಾವಣೆಗೆ ಮನವಿ ಮಾಡಿಕೊಂಡಿದ್ದಾರೆ ಈಗ ಹಾಗಿದ್ರೆ ಯಾರಾಗ್ತಾರೆ ರಣದೀಪ್ ಜಾಗಕ್ಕೆ ಉಸ್ತುವಾರಿಯಾಗಿ ರಮೇಶ್ ಚೆನ್ನಿತಾಲ ನೇಮಕ ಆಗುವಂತಹ ಚಾನ್ಸಸ್ ಇದೆ ಈ ಬಗ್ಗೆ ಕನ್ನಡಪ್ರಭ ವರದಿ ಮಾಡಿದೆ ಸುರ್ಜೇವಾಲ ಶೀಘ್ರ ಬದಲು ಹಾಗಾಗಿ ಸುರ್ಜೇವಾಲ ಬದಲಾದರೆ ಪದಾಧಿಕಾರಿಗಳ ನೇಮಕ ಕೂಡ ವಿಳಂಬ ಆಗುತ್ತೆ ಅನಾರೋಗ್ಯದ ನೆಪವೊಡ್ಡಿರುವಂತಹ ಸುರ್ಜೇವಾಲ ಕರ್ನಾಟಕ ದೂರ ಪ್ರಯಾಣ ನನಗೆ ಕಷ್ಟ ಪಂಜಾಬ್ ಅಥವಾ ಗುಜರಾತ್ನ ಉಸ್ತುವಾರಿ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಪ್ರಮುಖ ಕಾರಣ ಸಿದ್ದು ಡಿಕೆಶಿ ಬಣ ಬಡಿದಾಟ ಬಣ ರಾಜಕೀಯಕ್ಕೆ ಉಸ್ತುವಾರಿ ಸುಸ್ತಾಗ್ಬಿಟ್ರು ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್ ಈಗ ಸಂಪರ್ಕದಲ್ಲಿದ್ದಾರೆ ಗಿರೀಶ್ ಕಾಂಗ್ರೆಸ್ನ ಬಣ ರಾಜಕೀಯ ಯಾವ ಮಟ್ಟಿಗೆ ಹೋಗಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಆದ್ರೆ ಇದು ಉಸ್ತುವಾರಿಯನ್ನೇ ಸುಸ್ತಾಗಿಸ್ಬಿಡ್ತಾ ಖಂಡಿತ ಪ್ರತಿಮಾ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ ಅವರು ಬದಲಾವಣೆಯನ್ನ ಬಯಸ್ತಾರೆ ಅದಕ್ಕೆ ಪ್ರಮುಖ ಕಾರಣ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರ ಬಣರಾಜಕೀಯ ಅನ್ನುವಂಥದ್ದು ಅಂದ್ರೆ ಕೇವಲ 10 ತಿಂಗಳಿಗೆ ಅವರು ಬದಲಾವಣೆಯನ್ನ ಬಯಸಿರುವಂತದ್ದು ಮತ್ತೆ ಅವರು ಈ ತಿಂಗಳ ಮೊದಲ ವಾರದಲ್ಲಿ ರಾಜ್ಯ ಪ್ರವಾಸವನ್ನ ಮಾಡಬೇಕಾಗಿತ್ತು ಜುಲೈ ತಿಂಗಳ ಮೊದಲ ವಾರದಲ್ಲಿ ಆದ್ರೆ ಅವರು ಬರಲಿಲ್ಲ ಮತ್ತೆ ಸಿದ್ದರಾಮಯ್ಯ ಡಿಕೆಶಿ ನಡುವೆ ಏನೆಲ್ಲ ವಾಕ್ಸಮರಗಳು ಅಂದ್ರೆ ಆಂತರಿಕ ಒಂದು ಸಮರ ನಡೆದಿತ್ತು ಓಲ್ಡ್ ವಾರ್ ಏನ್ ನಡೆದಿತ್ತು ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಸುರ್ಜೇವಾಲ ಅವರು ರಾಜ್ಯಕ್ಕೆ ಆಗಮಿಸಿ ಅವರು ಚರ್ಚೆ ಮಾಡೋರು ಕೂಡ ಇದ್ರು ಆದ್ರೆ ಅವರು ರಾಜ್ಯಕ್ಕೆ ಆಗಮಿಸಿಲ್ಲ ಅದರ ಬದಲಾಗಿ ಅವರು ಉಸ್ತುವಾರಿ ಬದಲಾವಣೆಯನ್ನ ಕೇಳಿದ್ದಾರೆ ಮತ್ತೆ ಅವರು ಎಐಸಿಸಿ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ನ ಇನ್ಚಾರ್ಜ್ ಕೂಡ ಇದ್ದಾರೆ ಸೊ ಆ ಕಾರಣಕ್ಕೆ ಆ ಒಂದು ನೆಪವನ್ನು ಕೂಡ ಹೈಕಮಾಂಡ್ ಮುಂದೆ ಹೇಳಿದ್ದಾರೆ ಹೀಗಾಗಿ ನಾನು ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ನೋಡ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ನನಗೆ ದೆಹಲಿಗೆ ಹತ್ತಿರವಾದಂತ ಯಾವ್ದಾದ್ರು ರಾಜ್ಯವನ್ನ ಕೊಡಿ ಅದು ಗುಜರಾತ್ ಅನ್ನ ಕೊಡಿ ಅನ್ನುವಂತ ಒಂದು ಮನವಿಯನ್ನ ಸುರ್ಜೇವಾಲ ಅವರು ಮಾಡ್ಕೊಂಡಿರುವಂತದ್ದು ಅನಾರೋಗ್ಯದ ಒಂದು ಕಾರಣವನ್ನ ಕೂಡ ಅವರು ಹೈಕಮಾಂಡ್ ಮುಂದೆ ಹೇಳಿದ್ದಾರೆ ಆದ್ರೆ ರಾಜ್ಯ ಕಾಂಗ್ರೆಸ್ ನ ಪ್ರಮುಖ ಮುಖಂಡರು ಹೇಳ್ತಾ ಇರುವಂತದ್ದು ಪ್ರಮುಖವಾಗಿ ಸುರ್ಜೇವಾಲ ಅವರ ಬದಲಾವಣೆಗೆ ಕಾಂಗ್ರೆಸ್ ಇರುವಂತ ಆಂತರಿಕ ಬಣರಾಜಕೀಯ ಮತ್ತೆ ಭಿನ್ನಮತಗಳೇ ಕಾರಣ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಸುರ್ಜೇವಾಲ ಅವರ ಬದಲಿಗೆ ಯಾರಿಗೆ ರಾಜ್ಯ ಉಸ್ತುವಾರಿಯನ್ನ ಕೊಡ್ತಾರೆ ಅನ್ನುವಂತ ಕುತೂಹಲ ಇದೆ ಅದರಲ್ಲಿ ಬಹಳ ಪ್ರಮುಖವಾಗಿ ಹೆಸರು ಕೇಳ್ಬರ್ತಾ ಇರುವಂತದ್ದು ಕೇರಳ ವಿಪಕ್ಷ ನಾಯಕರಾಗಿದ್ದಂತ ರಮೇಶ್ ಚೆನ್ನಿತಲ ಅವರು ಈಗ ವಿಪಕ್ಷ ನಾಯಕರ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸಿದ್ದಾರೆ ಸೊ ಅವ್ರನ್ನ ಎಐಸಿಸಿ ಜನರಲ್ ಸೆಕ್ರೆಟರಿ ಮಾಡ್ತಾರೆ ಅನ್ನುವಂತ ಮಾಹಿತಿ ಇತ್ತು ಅವ್ರನ್ನ ಕೂಡ ಗುಜರಾತ್ಗೆ ಇನ್ಚಾರ್ಜ್ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಇತ್ತು ಆದ್ರೆ ಈಗ
ಗುಜರಾತ್ ನ ಬದಲಾಗಿ ಅವರಿಗೆ ಕರ್ನಾಟಕವನ್ನ ಇನ್ಚಾರ್ಜ್ ಕೊಡ್ತಾರೆ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.